ಸ್ವಾಗತ ಸ್ವಾಗತ ಮೈಸೂರು ಅರಮನೆಗೆ ಸುಸ್ವಾಗತ ಜಗದ್ವಿಖ್ಯಾತ ಮೈಸೂರು ಅರಮನೆಯ ಮುಂದೆ ನೀವಿದ್ದೀರಿ ಮೈಸೂರು ಬರೀ ಸ್ಥಳವಲ್ಲ ಬರೀ ಹೆಸರಲ್ಲ ಇದು ರಾಜರ ಸಂಸ್ಕೃತಿಯ ತವರು ರಸಿಕತೆಯ ಬೀಡು ಸದಭಿರುಚಿಯ ಸಂಕೇತ ಮೈಸೂರು ಅರಮನೆ ನಮ್ಮ ಇತಿಹಾಸದ ಭವ್ಯ ಪ್ರತಿನಿಧಿ ನೀವೀಗ ನೋಡುತ್ತಿರುವುದು ಹೊಸ ಅರಮನೆ ಮೈಸೂರು ರಾಜರ ಅರಮನೆಯ ಹಿಂದೆ 550 ವರ್ಷಗಳ ಸುದೀರ್ಘ ಇತಿಹಾಸವಿದೆ ದೇವಿ ಚಾಮುಂಡಿ ತಾಯಿ ಕಾವೇರಿಯೇ ಇದಕ್ಕೆ ಸಾಕ್ಷಿ ಹಾ ಮಹಾಕಾಳಿ ಲಕ್ಷ್ಮಿ ಸರಸ್ವತಿ ತ್ರಯಂಬಿಕೆಯ ತ್ರಿಪುರ ಸ್ವರೂಪಳಾದ ಶ್ರೀ ಚಾಮುಂಡಿ ನಮ್ಮ ನಂಬುಗೆಯ ದಿವ್ಯ ಪ್ರತಿನಿಧಿ ಮೈಸೂರು ಇತಿಹಾಸದ ಆದಿ ಮಧ್ಯ ಅಂತ್ಯ ಎಲ್ಲವೂ ತಾಯಿ ಚಾಮುಂಡಿಯೇ ಪುರಾಣದಲ್ಲಿ ಈ ಪ್ರದೇಶ ಮಹಿಷ ಮಂಡಲ ಎಂದು ಪ್ರಸಿದ್ಧಿ ಚಾಮುಂಡಿ ಇಲ್ಲಿ ಬಂದು ನೆಲೆಸಿದ್ದೇ ಒಂದು ರೋಚಕ ಕಥೆ ಹಿಂದೆ ಇಲ್ಲೊಬ್ಬ ರಾಕ್ಷಸನಿದ್ದ ಅವನ ಹೆಸರು ಮಹಿಷ ಅವನು ಅತ್ಯಂತ ಕ್ರೂರಿಯಾಗಿದ್ದ ಜನ ಕಂಟಕನಾಗಿದ್ದ ಮಹಿಷನಿಗೆ ತಾನು ಅಮರನಾಗಬೇಕು ಎಂಬ ಆಸೆಯಾಯಿತು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡತೊಡಗಿದ ಭಗವಂತ ಅವನ ಘೋರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಅಗ್ರೇಸರ ಮಹಿಷಾಸುರ ಏಳು ನಿನ್ನ ಘೋರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ ಧನ್ಯೋಸ್ಮಿ ಧನ್ಯೋಸ್ಮಿ ಕೈಲಾಸಪತೆ ಧನ್ಯೋಸ್ಮಿ ಏಳು ವತ್ಸ ಏಳು ಇಷ್ಟಾರ್ಥ ಸಿದ್ಧಿರಸ್ತು ಬೇಕಾದವರ ಕೇಳಿಕೋ ದೇವ ಅತಳ ವಿತಳ ಪಾತಾಳದಲ್ಲಿರುವ ಯಾವ ಗಂಡಸಿಂದಾಗಲಿ ಪ್ರಾಣಿಯಿಂದಾಗಲಿ ನನಗೆ ಮರಣ ಸಂಭವಿಸದಂತೆ ವರ ನೀಡು ತಂದೆ ವರ ನೀಡು ತಥಾಸ್ತು ಮಹಿಷ ಇಲ್ಲಿಯವರೆಗೆ ಜನ ಕಂಟಕನಾಗಿದ್ದ ಈಗ ದೈವ ಕಂಟಕನೂ ಆದ ಪರಮೇಶ್ವರ ಪರಮೇಶ್ವರ ನೀನೇ ನಮ್ಮನ್ನು ಕಾಪಾಡಬೇಕು ಕೈಲಾಸಪತಿ ಕೈಲಾಸಪತಿ ಶರಣು ಶರಣು ನಿನಗೆ ಪಶುಪತಿ ದೇವಾ ರಕ್ಷಿಸುವಂತೆ ರಕ್ಷಿಸು ಕೈಲಾಸಪತಿ ಈ ಮಹಿಷನ ಅಟ್ಟಹಾಸ ಆಕ್ರಮಣವನ್ನು ನಾವು ತಾಳಲಾರೆವು ಕಾಪಾಡು ನಮ್ಮನ್ನು ಕಾಪಾಡು ನಾನು ಅಸಹಾಯಕ ನಾನು ವರ ಒಡಬಲ್ಲನೆ ಹೊರತು ಹಿಂದಕ್ಕೆ ಪಡೆಯಲಾರೆ ನನಗೆ ಸಾಕ್ಷಾತ್ ಪರಶಿವನ ವರವಿದೆ ನನಗೆ ಯಾವ ಗಂಡಸಿಂದಾಗಲಿ ಪ್ರಾಣಿಯಿಂದಾಗಲಿ ಮರಣವಿಲ್ಲ ನಾನೇ ಇನ್ನು ಮುಂದೆ ಜಗದೀಶ್ವರ
ಬಾರದೇ ಇರುವುದು ಗಂಡಸಿಂದ ಪ್ರಾಣಿಯಿಂದ, ಆದರೆ ಹೆಣ್ಣಿನಿಂದ ಬರಬಾರದೆಂದಿಲ್ಲ. ಪಾರ್ವತಿ ಶಕ್ತಿಯ ಅವತಾರ, ಅವಳನ್ನು ಪ್ರಾರ್ಥಿಸಿ ನಿಮ್ಮ ಶಕ್ತಿಯನ್ನೆಲ್ಲ ಅವಳಿಗೆ ಧಾರೆ ಎರೀರಿ. ಅನಾಥ ರಕ್ಷಕಿ ಬೃಹನ್ನಾಯಕಿ ಜಗನ್ಮಾತೆ ಕಾಪಾಡು ತಾಯೇ ಕಾಪಾಡು. ಸಮಸ್ತ ದೇವತೆಗಳು ನನ್ನನ್ನು ಪ್ರಾರ್ಥಿಸುವಂತಹ ಕಾರಣವಾದರೂ ಏನು? ಮಾತೆ ರಕ್ಷಿಸು, ನಾವು ಮಹಿಷನ ಉಪಟಳವನ್ನು ತಡೆಯಲಾರೆವು. ದೇವಿ, ನೀನು ಶಕ್ತಿಯ ಅಪರಾವತಾರ, ನೀನು ಮಾತ್ರ ಮಹಿಷನನ್ನು ವಧಿಸಲು ಸಾಧ್ಯ. ಸ್ವಾಮಿ, ತಮ್ಮ ಚಿತ್ತ. ನಾನು ಚಾಮುಂಡಿಯ ರೂಪದಲ್ಲಿ ಮಹಿಷನನ್ನು ವಧಿಸುತ್ತೇನೆ. ಮಹಿಷನನ್ನು ವಧಿಸಿದಳು. ಅವಳ ರೌದ್ರ ರೂಪವನ್ನು ನೋಡಿದ ದೇವತೆಗಳು ನಡುಗಿ ಹೋದರು. ಶಾಂತ ರೂಪಿಣಿಯಾಗುವಂತೆ ಪ್ರಾರ್ಥಿಸಿದರು. ಪ್ರಾರ್ಥನೆಯಿಂದ ಸಂತುಷ್ಟಳಾದಳು, ಶಾಂತ ರೂಪ ತಳೆದಳು, ಮೈಸೂರು ಚಾಮುಂಡಿಯಾದಳು, ಬೆಟ್ಟದ ಮೇಲೆ ನೆಲೆಸಿದಳು. ಇದು ಪುರಾಣದ ಮಾತು, ಇತಿಹಾಸದ ಮಾತು ಬೇರೆ. 14th ಶತಮಾನ, ಆಗ ಈ ಪ್ರದೇಶದ ಹೆಸರು ಹದಿನಾಡು. ಇದರ ಅಧಿಪತಿ ಚಾಮರಾಜ, ಆತನ ಪಟ್ಟದರಸಿ ಚಿಕ್ಕದೇವರ ಸಮ್ಮಣ್ಣಿ, ಅವರಿಗೆ ಒಬ್ಬಳೇ ಮಗಳು ದೇವಾಜಮ್ಮಣ್ಣಿ. ಚಾಮರಾಜ ಅಕಾಲ ಮರಣಕ್ಕೆ ತುತ್ತಾದ. ಪಕ್ಕದ ಕಾರುಗಹಳ್ಳಿಯ ಮಾರನಾಯಕನ ಕಣ್ಣು ಹದಿನಾಡಿನ ಮೇಲೆ ಬಿತ್ತು. ಚಾಮರಾಜನ ಮಗಳು ದೇವಾಜಮ್ಮಣ್ಣಿಯನ್ನು ತನಗೇ ವಿವಾಹ ಮಾಡಿಕೊಡುವಂತೆ ಒತ್ತಡ ಹೇರತೊಡಗಿದ. ಮುಂದಿನ ಪೌರ್ಣಮಿಯೊಳಗೆ ರಾಜಕುಮಾರಿನ ಲಗ್ನ ಮಾಡಿಕೊಡಬೇಕು, ಒಪ್ಕೊಳ್ಳದಿದ್ರೆ ಬಲವಂತವಾಗಿ ಹೊತ್ಕೊಂಡೋಯ್ತೀನಿ. ಮಗಳೇ, ಸಮಾಧಾನ ತಂದುಕೋ. ಚಾಮುಂಡಾಂಬೆ, ನೀನೇ ಗತಿ. ರಕ್ಷಣೆ ಇಲ್ಲದ ಅನಾಥರು ನಾವು. ಕಾಪಾಡು ತಾಯೇ, ಕಾಪಾಡು. ಹುಣ್ಣಿಮೆ ಸಮೀಪಿಸತೊಡಗಿತ್ತು. ಒಂದು ದಿನ ಸಂಜೆಯ ಸಮಯ, ತಂಗಾಳಿ ಬೀಸುವಂತೆ ಅಣ್ಣ ತಮ್ಮಂದಿರಿಬ್ಬರು ಮೈಸೂರಿನತ್ತ ಬಂದರು. ಕೋಡಿ ಭೈರವ ದೇವಸ್ಥಾನದ ಎದುರು ಬಂದು ನಿಂತರು. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ವಿವದನ್ಯದಾಸ್ತೆ. ಮಗಳಾಗ್ತೈತೆ ಬಿಡಿ, ಯಾರೋ ಹೊಸಬರು ಅಂತ ಕಾಣುತ್ತೆ. ಪ್ರಣಾಮಗಳು, ನನ್ನ ಹೆಸರು ಯದುರಾಯ, ಇವನು ನನ್ನ ಕಿರಿಯ ಸೋದರ, ಹೆಸರು ಕೃಷ್ಣರಾಯ. ಪ್ರಣಾಮಗಳು ಜಂಗಮರೆ. ಸಂತೋಷ, ಪ್ರಸಾದ ಸ್ವೀಕರಿಸಿ.
ನಾವು ಯದುಕುಲ ಸಂಜಾತರು. ದ್ವಾರಕೆಯಿಂದ ಹೊರಟು ದೇಶ ಸುತ್ತಾಡುತ್ತಾ ಬಂದಿದ್ದೇವೆ. ಕೆಲವು ದಿನ ಇಲ್ಲಿ ತಂಗಬಹುದಷ್ಟೇ. ಓಹೋ, ಧಾರಾಳವಾಗಿ. ಕೋಡಿ ಭೈರವನ ಸಾನ್ನಿಧ್ಯ, ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಪೂಜ್ಯರೆ, ಇಲ್ಲಿಯ ವಿಶೇಷವೇನು? ಇದು ನಮಗೆ ಹೊಸ ಪ್ರದೇಶ. ಏನೆಂದು ಹೇಳಲಿ, ಇಲ್ಲಿಯ ರಾಜಮನೆತನಕ್ಕೆ ಬಂದಿರುವ ದುರ್ಗತಿಯಿಂದ ಇಡೀ ಹದಿನಾಡೇ ಹಲಮುತ್ತಿದೆ. ಜಂಗಮ ಭಂಡಾರಿ ಬಸಪ್ಪ ಒಡೆಯರ್ ಮಾರನಾಯಕನ ಉಪಟಳದ ಬಗ್ಗೆ ತಿಳಿಸಿದರು. ಯದುರಾಯ ಕೃಷ್ಣರಾಯ ಇದರ ಬಗ್ಗೆ ಯೋಚಿಸಿ ರಾಜಮಾತೆಯನ್ನು ರಕ್ಷಿಸಬೇಕು ಎಂದು ನಿರ್ಧರಿಸಿದರು. ರಾಜಮಾತೆಗೆ ನಮ್ಮ ಪ್ರಣಾಮಗಳು. ನಾವು ಯದುಕುಲ ವಂಶಸ್ಥರು. ನಿಮ್ಮನ್ನು ಬಿಕ್ಕಟ್ಟಿನಿಂದ ಪಾರು ಮಾಡಲು ಬಂದಿದ್ದೇವೆ. ಮದುವೆಗೆ ಒಪ್ಪಿರುವುದಾಗಿ ಮಾರನಾಯಕನಿಗೆ ಸುದ್ದಿ ಕಳಿಸಿ. ಮುಂದಿನ ಹುಣ್ಣಿಮೆಯೇ ಅವನ ಮಾರಣ ಹೋಮವಾಗಲಿ. ರಾಜಮಾತೆ ಮಾರನಾಯಕನಿಗೆ ಸುದ್ದಿ ಕಳಿಸಿದರು. ಹುಣ್ಣಿಮೆ ಬಂದಿತು. ಮಾರನಾಯಕನ ದಿಬ್ಬಣ ಕಾರುಗಹಳ್ಳಿಯಿಂದ ಹದಿನಾಡಿಗೆ ಹೊರಟಿತು. ಯದುರಾಯ ಮತ್ತು ಕೃಷ್ಣರಾಯ ವೇಷ ಮರೆಸಿಕೊಂಡು ಮಾರನಾಯಕನ ದಿಬ್ಬಣದಲ್ಲಿ ಸೇರಿಕೊಂಡರು. ಮಾರನಾಯಕ ತನ್ನದೇ ಆಮೋದ ಪ್ರಮೋದಗಳಲ್ಲಿ ಮೈಮರೆತಿದ್ದಾಗ ಹಠಾತ್ತನೆ ಯದುರಾಯ ಮತ್ತು ಕೃಷ್ಣರಾಯ ಅವನ ಮೇಲೆ ಎರಗಿದರು. ಪ್ರಾಣ ಉಳಿತು. ಅಸಹಾಯಕ ಹೆಣ್ಣು ಮಕ್ಕಳನ್ನು ಪೀಡಿಸಿದ ನೀನು ಜೀವದಿಂದ ಇರಬಾರದು. ಸಾವೇ ನಿನಗೆ ಸರಿಯಾದ ಶಿಕ್ಷೆ. ಕೃಷ್ಣರಾಯ, ಕೂಡಲೇ ಕಾರುಗಹಳ್ಳಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೋ. ನಾನು ಸನ್ನಿಧಾನದ ರಕ್ಷಣೆಗೆ ಹೋಗುತ್ತಿದ್ದೇನೆ. ರಾಜಮಾತೆ, ಕಂಟಕ ಕಳೆಯಿತು. ಇನ್ನು ನೀವು ಮತ್ತು ನಿಮ್ಮ ರಾಜ್ಯ ಸುರಕ್ಷಿತ. ನಾವು ನಿಮಗೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕೆಂಬುದೇ ತಿಳಿಯದು. ಇದು ನಮ್ಮ ಕರ್ತವ್ಯ ತಾಯಿ. ಇದರಲ್ಲಿ ಕೃತಜ್ಞತೆ ಎಲ್ಲಿ ಬಂತು? ನೀವು ದೊಡ್ಡ ಮನಸ್ಸು ಮಾಡಬೇಕು. ನಮ್ಮ ಮಗಳು ದೇವಾಜಮ್ಮಣ್ಣಿಯನ್ನು ವಿವಾಹವಾಗಿ ರಾಜ್ಯವನ್ನು ಸಂರಕ್ಷಿಸಬೇಕು. ನಿಮ್ಮ ಚಿತ್ತ ಹಾಗಿದ್ದರೆ ನನ್ನ ಅಭ್ಯಂತರವೇನೂ ಇಲ್ಲ. ವಿವಾಹದ ಸಿದ್ಧತೆಗಳು ಶೀಘ್ರವಾಗಿ ಪ್ರಾರಂಭವಾಗಲಿ. ಹೀಗೆ ಕರ್ನಾಟಕದಲ್ಲಿ ಹೊಸದೊಂದು ಸಾಮ್ರಾಜ್ಯ ಸ್ಥಾಪನೆಗೆ ಅಮೃತ ಘಳಿಗೆ ಕೂಡಿ ಬಂದಿತು. 1399 ಏಪ್ರಿಲ್ 11 ಯದುರಾಯರು ವಿಧ್ಯುಕ್ತವಾಗಿ ಪಟ್ಟಕ್ಕೆ ಬಂದರು. ಒಡೆಯರ್ ಎಂಬ ಬಿರುದನ್ನು ಧರಿಸಿ ರಾಜ್ಯವಾಡತೊಡಗಿದರು. ಯದುವಂಶದ ಅರಸರು ಮೈಸೂರು ಒಡೆಯರ ವಂಶದ ಮೂಲ ಪುರುಷರಾದರು. ಮುಂದಿನ ಕಥೆಯನ್ನು ನಾನು ಹೇಳುತ್ತೇನೆ. ತಾಯಿ, ನೀನು ಯಾರು? ನನ್ನ ಹೆಸರು ಕಾವೇರಿ. ಕಾವೇರಿ ರಾಜನ ಮಗಳು ನಾನು. ನನ್ನನ್ನು ಲೋಕಪಾಲನೆ ಎಂದೂ ಕರೆಯುತ್ತಾರೆ. ಅಗಸ್ತ್ಯ ಋಷಿಯ ಕೃಪೆಯಿಂದ ನದಿಯಾಗಿ ಹರಿದಳು. ಶ್ರೀರಂಗ ಪಟ್ಟಣ ನಾನು ಕಾಪಾಡಿಕೊಂಡು ಬಂದ ಪುಟ್ಟ ದ್ವೀಪ. ಅದರ ಎರಡೂ ಕಡೆಯಲ್ಲಿ ನನ್ನ ಹರಿವಿದೆ. 1610 ರಾಜ ಒಡೆಯರು ನನ್ನ ಈ ಪುಟ್ಟ ದ್ವೀಪದ ಮೇಲೆ ಆಕ್ರಮಣ ಮಾಡಿದರು. ವಿಜಯನಗರದ ರಾಜ ಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯ ದುರ್ಬಲನಾಗಿದ್ದ. ನನ್ನ ದ್ವೀಪವನ್ನು ರಾಜ ಒಡೆಯರಿಗೆ ಒಪ್ಪಿಸಿ ತಲಕಾಡಿಗೆ ಓಡಿ ಹೋದ. ರಾಜ ಒಡೆಯರು ಜಗತ್ ಪ್ರಸಿದ್ಧ ವಿಜಯನಗರದ ರತ್ನ ಸಿಂಹಾಸನದ ಎದುರು ನಿಂತರು. ರತ್ನ ಖಚಿತ ಮಿನು ಮಿನುಗುವಂತ ಅರಮನೆಯ ಸಿಂಹಾಸನ ದರೆಯಲ್ಲ ಇಲ್ಲ ಹೊಳೆ ಹೊಳೆಯುವಂತ ಅದಕ್ಕೆಲ್ಲ ಸರಿಸಮಾನ ಅದಕ್ಕೆಲ್ಲ ಸರಿಸಮಾನ ಗಂಧ ಕುಸುರಿ ಸೊಬಗು ಗಂಧ ಪೆಟ್ಟಿ ಮೆರಗು ಸುತ್ತಮುತ್ತ ಸ್ವರ್ಣ ಸರಗು ಬೆಳ್ಗೊಡೆ ಮೇಲೆ ಸೊನ್ನ ಪಾತ ಕೆಳಗೆ ಬುಡದಲ್ಲಿ ಚಿನ್ನದ ಕಾಲು ಬುಡದಲ್ಲಿ ಚಿನ್ನದ ಕಾಲು ಕರಿಮರದ ಪಟ್ಟ
ಹುಟ್ಟಿ ಬೆಳಗು ಮುತ್ತು ರತ್ನ ಸಿರಿಯ ಮಿರುಗು ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು ಕರಿಮರದ ಪಟ್ಟಿ ಬೆಳಗು ಮುತ್ತು ರತ್ನ ಸಿರಿಯ ಮಿರುಗು ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು ತುರಂತ ಖಚಿತ ಮಿನುಮಿನುಗುವಂತ ಅರಮನೆಯ ಸಿಂಹಾಸನ ಜನಮನದ ಆಸೆ ವೈಭವದ ಪರಿಷ ಲಾಂಛನದ ಸಿರಿಯ ಬರಸೆ ಲಾಂಛನದ ಸಿರಿಯ ಬರಸೆ ರಾಜಒಡೆಯರು 1610 ಮಾರ್ಚ್ 23ರಂದು ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಬದಲಾಯಿಸಿದರು ವಿಜಯನಗರದಷ್ಟೇ ಭವ್ಯವಾದ ಸಾಮ್ರಾಜ್ಯ ಕಟ್ಟಬೇಕೆಂಬುದು ನಮ್ಮ ಆಸೆ ವಿಜಯನಗರ ಆಚರಿಸುತ್ತಿದ್ದ ಮಹಾನವಮಿಯ ಉತ್ಸವವನ್ನು ಅಷ್ಟೇ ವೈಭವದಿಂದ ಆಚರಿಸಬೇಕು ಸಕಲ ಏರ್ಪಾಡುಗಳಾಗಲಿ ಪ್ರಭು ಏನು ಮಂತ್ರಿ ಬದಿಯರು ಶ್ರೀರಂಗರಾಯರು ಮಹಾನವಮಿ ಉತ್ಸವ ಆಚರಿಸುವಾಗ ಅವರ ಪತ್ನಿ ಅಲಮೇಲಮ್ಮ ತಮ್ಮಲ್ಲಿದ್ದ ದೊಡ್ಡ ಮುತ್ತಿನ ಮೂಗುತಿಯನ್ನು ಅಮೂಲ್ಯ ರತ್ನಾಭರಣಗಳನ್ನು ರಂಗನಾಯಕಿ ಅಮ್ಮನವರ ಅಲಂಕಾರಕ್ಕೆಂದು ಕಳಿಸುತ್ತಿದ್ದರು ಅಲಮೇಲಮ್ಮ ತಮ್ಮ ಪತಿಯ ಜೊತೆ ಓಡಿ ಹೋಗುವಾಗ ತಮ್ಮ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅವನ್ನು ಕಳಿಸಿಕೊಡಬೇಕೆಂದು ಅವರಿಗೆ ಹೇಳಿ ಕಳಿಸಿ ಇದರಿಂದ ಮೈಸೂರು ಒಡೆಯರು ಸಾಧ್ವಿಯೊಬ್ಬಳ ಶಾಪಕ್ಕೆ ತುತ್ತಾಗಬೇಕಾಯಿತು ಅಷ್ಟರಲ್ಲಾಗಲೇ ಶ್ರೀರಂಗರಾಯ ನಿಧನನಾಗಿದ್ದ ಒಡೆಯರ ಆದೇಶ ಅಲಮೇಲಮ್ಮನವರಿಗೆ ತಲುಪಿತು ಯಾರು ಎಂದು ಕೇಳರಿಯದ ಶಾಪವೊಂದನ್ನು ಕೊಡಲು ಮುಂದಾದರು ಆಕಾಶದಲ್ಲಿ ಅಲೆವ ದೇವತೆಗಳೇ ಕೇಳಿ ಅಷ್ಟ ದಿಕ್ಪಾಲಕರೇ ಕೇಳಿ ಪಂಚಭೂತಗಳೇ ಕೇಳಿ ಭೂಮಿ ಮೇಲಿನ ಭೂಮಿಯೊಳಗಿನ ಸಮಸ್ತ ಚರಾಚರಗಳೇ ಕೇಳಿ ಹೆಣ್ಣೊಡಲ ತಾಪವೇ ಹೊರಹೊಮ್ಮುತ್ತಿದೆ ಶಾಪವಾಗಿ ರಾಜ್ಯ ಹೋಯಿತು ನನ್ನೊಡೆಯದ ಪ್ರಾಣ ಹೋಯಿತು ಬಂದಿದೆ ಆಭರಣಕ್ಕೆ ವಿಪತ್ತು ಬರಬಹುದು ಮಾನಕ್ಕೂ ಒಂದು ದಿನ ಆಪತ್ತು ಅಟ್ಟಿ ಬರುತ್ತಿವೆ ಮೈಲಿಗಳ ಕುದುರೆಗಳು ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ 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 ಕಾಡಿಗೆ ಶಾಪ ಮಾಲಂಗಿಗೆ ಶಾಪ ಮೈಸೂರು ಅರಸರಿಗೆ ಶಾಪ ಅಲಮೇಲಮ್ಮನ ಶಾಪ ನನ್ನ ಮಡಿಲಿಗೆ ಹಾರಿದವರು ಎಷ್ಟೋ ಮಂದಿ ಆದರೆ ಅಲಮೇಲಮ್ಮನನ್ನು ಮಾತ್ರ ಮರೆಯುವಂತಿಲ್ಲ ಮೈಸೂರು ಒಡೆಯರು ಅವಳು ಕೊಟ್ಟ ಶಾಪವನ್ನೂ ಮರೆಯುವಂತಿಲ್ಲ ವಿದ್ವತ್ತು ರಸಿಕತೆ ಸಾಹಸ ಸಾಹಿತ್ಯ ಸಂಗೀತಗಳ ಮಹಾ ಸಂಗಮ ಒಡೆಯರ ವಂಶ ವಿಜಯನಗರ ಸಾಮ್ರಾಜ್ಯ ಇವರ ಮಹಾ ಆದರ್ಶ ತುಂಗಭದ್ರೆಯ ತಟದಲ್ಲಿ ಮೆರೆದು ಮಿಂಚಿದ ಬೆಳಕು ಕಾವೇರಿಯ ತಟದಲ್ಲೂ ಮಿಂಚತೊಡಗಿತು ಕಂಠೀರವ ನರಸರಾಜ ಒಡೆಯರು ಮೈಸೂರು ರಾಜವಂಶದ ಬಲಭೀಮ ರಣಧೀರ ಎಂದೇ ಅವರು ಲೋಕಪ್ರಸಿದ್ಧಿ ಮಲ್ಲ ಯುದ್ಧದಲ್ಲಿ ಅಸಮಾನ ಶೂರ ಪಳ್ಳಿಯಲ್ಲಿ ಒಬ್ಬ ಜಗದಟ್ಟಿ ಅವನೇ ಅವನನ್ನು ಯಾರು ಇಲ್ಲಿಯವರೆಗೂ ಸೋಲಿಸಿದವರಿಲ್ಲ ಅವನು ತನ್ನ ಚಲನವನ್ನು ನಗರದ ದಿಡ್ಡಿ ಬಾಗಿಲಿಗೆ ನೇತಾಕವನೇ ಯಾರಾದ್ರೂ ಸವಾಲು ಹಾಕೋರಿದ್ರೆ ಚಲನವನ್ನು ಕಿತ್ತೆಸೆದು ಮಲ್ಲ ಯುದ್ಧ ಮಾಡಬಹುದು ಆ ಡಂಗುರ ಕೇಳಿ ರಣಧೀರನ ದೇಹದ ಸ್ನಾಯುಗಳು ಹುರಿಗೊಂಡವು ಕೊಂಡು ತಿರುಚಿನ ಹೋದ ದಿಡ್ಡಿ ಬಾಗಿಲಿಗೆ ಕಟ್ಟಿ
ಕಟ್ಟಿದ ಚಡ್ಡಿ ಕಿತ್ತೆಸೆದು ಜಟ್ಟಿಯೊಡನೆ ಸೆಣಸಿದ. ಕಡೆಗೆ ತನ್ನ ಸೊಂಟದಲ್ಲಿದ್ದ ಕಾಳೋರಗಕ್ಕಿಂತಲೂ ತೀಕ್ಷ್ಣವಾದ ವಿಜಯ ನಾರಸಿಂಹ ಖಡ್ಗವನ್ನು ಮಿಂಚಿನಂತೆ ಪ್ರಯೋಗಿಸಿದ. ದೇವರಾಜ ಒಡೆಯರು, ಮಧುರೆಯ ನಾಯಕ, ತಿರುಚಿನಾಪಳ್ಳಿಯ ರಾಜ ಮತ್ತು ಮರಾಠರನ್ನು ಸೋಲಿಸಿದ ಧೀರ, ದಿಲ್ಲಿಯ ಮುಘಲ್ ಚಕ್ರವರ್ತಿ ಔರಂಗಜೇಬನ ಸ್ನೇಹಕ್ಕೆ ಪಾತ್ರರಾಗಿ ಅವನಿಂದ ರಾಜ ಜಗದೇವ, ಮಹಾರಾಜ ಚಿಕ್ಕದೇವರಾಯ, ಮೊಹಮ್ಮದ್ ಶಾಹಿ ಎಂಬ ಬಿರುದನ್ನು ಪಡೆದರು. ಆಡಳಿತ ಸುಧಾರಣೆ ಇವರ ಮಹತ್ ಸಾಧನೆ. 18 ಕಚೇರಿಗಳನ್ನು ತೆರೆದರು, ಅಂಚೆ ಪದ್ಧತಿ ಜಾರಿಗೆ ತಂದರು, ನಿಯಂತ್ರಿತ ಮಾರುಕಟ್ಟೆ ಹಾಗೂ ಟಂಕಸಾಲೆಗಳನ್ನು ಸ್ಥಾಪಿಸಿದರು. ನನ್ನ ಹರಿವಿಗೆ ಚಿಕ್ಕದೇವರಾಯನಾಲೆ, ದೇವರಾಯನಾಲೆಗಳನ್ನು ಜೋಡಿಸಿದರು. ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ರಚಿಸಿದ ಸಿಂಗರಾರ್ಯ, ತಿರುಮಲಾರ್ಯ, ಚಿಕ್ಕುಪ್ಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ, ಸಂಚಿ ಹೊನ್ನಮ್ಮ, ಶೃಂಗಾರಮ್ಮ ಮುಂತಾದ ಕವಿಗಳ ಸಮೂಹವೇ ನೆರೆದಿತ್ತು. ತಿರುಮಲಾರ್ಯ ತನ್ನ ಅಪ್ರತಿಮ ವೀರ ಚರಿತದಲ್ಲಿ ಚಿಕ್ಕದೇವರಾಜರನ್ನು ಶ್ರೀಮಂತಂ ಯದುಶೈಲ ಬಲ್ಲಭ ಪದಾಂಭೋಜ ಭೃಂಗಂ ಶ್ರೀಮಂತಂ ಯದುಶೈಲ ಬಲ್ಲಭ ಪದಾಂಭೋಜ ಭೃಂಗಂ ಗುಣಾರಾಮಂ ಪಶ್ಚಿಮ ರಂಗಧಾಮ ನಗರ ಈ ಸಿಂಹಾಸನಾಧೀಶನ್ ಉತ್ತಮ ಶ್ರೀ ಯದುವಂಶ ಕಲ್ಪತರು ಪ್ರೌಢ ಪ್ರಮಾಣಂ ಜಗತ್ ಪ್ರೇಮಂ ಬೆತ್ತು ನೆಗಳ್ಗೆ ಬಾಳ್ಗೆ ಚಿಕ್ಕದೇವೇಂದ್ರ ಮಹೀ ಚಂದ್ರಮಂ ಕೇಳಬೇಕೆಂಬ ಆಸೆಯಾಯಿತು.
ತಾಂಬೂಲ ಸೊಗಸಾಗಿದೆ. ಹೊನ್ನೆ ಸಂಚಿಯ ಕಾಯಕದ ಮಧ್ಯೆ ಕಾವ್ಯ ರಚನೆಯನ್ನೂ ಮಾಡುತ್ತೆ ಎಂದು ಕೇಳಿದ್ದೇವೆ. ನಿನ್ನ ಕಾವ್ಯದ ಸೊಬಗನ್ನು ನಮಗೆ ಪರಿಚಯ ಮಾಡಿಕೊಡುವುದಿಲ್ಲವೇನು? ನನ್ನ ಕಾವ್ಯ ಬಾಲಿಶವಾದದ್ದು ಬುದ್ಧಿ. ತಮ್ಮ ಆಸ್ಥಾನದಲ್ಲಿ ಅಪ್ರತಿಮ ಕವಿ ದಿಗ್ಗಜರಿದ್ದಾರೆ, ಅವರ ಕಾವ್ಯ ಜ್ಯೋತಿಯ ಮುಂದೆ ನಾನೊಂದು ಸೋಡರು. ಸ್ವತಃ ತಿರುಮಲ ಆರ್ಯರೇ ನಿನ್ನ ಕಾವ್ಯವನ್ನು ನಮ್ಮ ಮುಂದೆ ಪ್ರಶಂಸಿಸಿದ್ದಾರೆ. ಎಲ್ಲಿ ಅದರ ಕೆಲವು ಭಾಗಗಳನ್ನು ಪ್ರಸ್ತುತಪಡಿಸು. ಧನ್ಯಳಾದೆ ಬುದ್ಧಿ. ತಮ್ಮಂಥ ಪ್ರಭುಗಳು ನನಗೆ ಶ್ರೋತೃಗಳಾದ ಮೇಲೆ ನಿಜವಾಗಲೂ ನಾನು ಧನ್ಯ. ಪೆಣ್ಣು ಪೆತ್ತವಳ ಬಳಗ ಬೆಳೆವುದು ಬೇಗ, ಪೆಣ್ಣ ಪೆತ್ತವರು ಪೆರ್ಚುವರು. ಪೆಣ್ಣು ಪೆತ್ತು ದರಿಮದೆ ಪೆಸರೆನಿಸಿ ತುಮಿಗೆ ಬಣ್ಣವೇ ಹೇಮವಂತನು. ಪೆಣ್ಣಿಂದೆ ಬೈಗೂ ಪೆರ್ಚಿದನು, ಪೆಣ್ಣಿಂದೆ ಜನಕರಾಯ ಜಸವ ನಡೆದನು. ಪೆಣ್ಣನಿಂದಿಸಲೇಕೆ ಪೆರರು ಪೆಣ್ಣಲ್ಲವೇ, ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ. ಓರೆದವಳು ಪೆಣ್ಣು, ಪೆಣ್ಣೆಂದೇತಕ್ಕೆ ಬೀಳುಗಳೆವರು. ಕಣ್ಣು ಕಾಣದ ಗಾವಿಲರು. ಆಹಾ, ಅದ್ಭುತ ಅದ್ಭುತ ಪದಪ್ರಯೋಗ. ಧನ್ಯ ಧನ್ಯ ಬುದ್ಧಿ. ಚಿಕ್ಕದೇವರಾಜ ಒಡೆಯರು ಸ್ವತಃ ಕವಿ, ವಿದ್ವಾಂಸ ಮತ್ತು ಅದ್ಭುತ ವೀಣಾವಾದಕ. ಕಲಾವತಿ ಚಿಕ್ಕದೇವರಾಜ ಒಡೆಯರ ಪ್ರೀತಿ ಪಾತ್ರವೇನೆ, ಅದರ ಸ್ಪರ್ಶವೇ ಅವರಿಗೆ ರೋಮಾಂಚನ ನೀಡುತ್ತಿತ್ತು. ಅದನ್ನು ಎತ್ತಿ ತೊಡೆಯ ಮೇಲಿರಿಸಿಕೊಂಡು ಚೂಪಾದ ಉಗುರುಗಳಿಂದ ತಂತಿ ಮಿಡಿಯುತ್ತಿದ್ದರೆ ಇಡೀ ಲೋಕವೇ ನಾದಮಯವಾಗುತ್ತಿತ್ತು. ತಾಯಿ ಮೌನವಾದೆ, ಮುಂದುವರೆಸು. ನಿನಗೆ ಹಿಂದಣ ವಿಷಯ ತಿಳಿಯಲು ಕುತೂಹಲ, ನನಗೆ ಹೇಳಲು ತಡವರಿಕೆ. ಮುಂದಿನ ಘಟನೆಗಳು ಅಷ್ಟು ಹಿತವಲ್ಲ. ಇತಿಹಾಸ ಎಂದು ಸರಳ ರೇಖೆಯಾಗಿಲ್ಲ. ಇತಿಹಾಸವೆಂಬುದು ಏಳು ಬೀಳುಗಳ ಸಂಪುಟ. ಮುಂದುವರೆಸು ತಾಯಿ. 18ನೇ ಶತಮಾನದ ಮಧ್ಯಭಾಗ ಇಡೀ ಭಾರತದಲ್ಲಿ ಮುಘಲರು ಕ್ಷೀಣಿಸುತ್ತಿದ್ದರು, ಮರಾಠರು ಪ್ರಬಲರಾಗಿದ್ದರು, ಬ್ರಿಟಿಷರು ಮೇಲೇರಲು ಹವಣಿಸುತ್ತಿದ್ದರು. ಎಲ್ಲ ಕಡೆ ಗಾದಿಯಲ್ಲಿ ಹೆಸರಿಗೆ ರಾಜ, ಅಧಿಕಾರ ಪ್ರಬಲರಾದ ದಳವಾಯಿಗಳ ಕೈಯಲ್ಲಿ. ಮೈಸೂರು ಇದಕ್ಕೆ ಹೊರತಾಗಿರಲಿಲ್ಲ. ದಳವಾಯಿಗಳಾದ ನಂಜರಾಜಯ್ಯ, ದೇವರಾಜಯ್ಯ ಅಟ್ಟಹಾಸದಿಂದ ರಾಜ್ಯವಾಡಿದ. ಇಮ್ಮಡಿ ಕೃಷ್ಣರಾಜ ಒಡೆಯರು ಅವರ ದೌರ್ಜನ್ಯವನ್ನು ಪ್ರತಿಭಟಿಸಿದ. ದೇಶ ಪರ್ಯಟನೆ ಮಾಡಿ ತಾವೇ ಸ್ವತಃ ಜನರ ಕಷ್ಟ ಸುಖ ವಿಚಾರಿಸಿಕೊಳ್ಳಬೇಕೆಂದು ಹೊರಟರು. ಆಗ ಕರಾಚುರಿ ನಂಜರಾಜಯ್ಯ ವ್ಯಗ್ರನಾದ. ಒಡೆಯರೇ, ಧೂಳು ಬಿಸಿಲುಗಳಲ್ಲಿ ಮಲಗುವ ಮೈಯೆಲ್ಲ ನಿಮ್ಮದು. ಚಿಕ್ಕಂದಿನಿಂದ ಈ ನಿಮ್ಮ ಸುಕುಮಾರ ಶರೀರವನ್ನು ಕೊಬ್ಬಿಸಿ ಬೆಳೆಸುವುದಕ್ಕೆ ನಿಮಗಿಂತ ನಾವು ಹೆಚ್ಚು ಶ್ರಮ ವಹಿಸಿದ್ದೇವೆ. ನಮಗೆ ನಿಮ್ಮ ಮೈ ಮತ್ತು ಮೈಸೂರು ಸಂಸ್ಥಾನ ಎರಡೂ ಎರಡು ಕಣ್ಣಿದ್ದಂತೆ. ಶ್ರೀ ರಂಗನಾಥನ ಕೃಪೆಯಿಂದ ನಿಮ್ಮ ಮೈಗೆ ಇನ್ನೂ ಗಂಡಾಂತರ ಬಂದಿಲ್ಲ.
ಬರುವಂತೆ ವರ್ತಿಸಬೇಡಿ. ಈ ರೀತಿ ಎಚ್ಚರಿಕೆ ಕೊಟ್ಟು ಗೃಹ ಬಂಧನದಲ್ಲಿರಿಸಿದ ಹೀಗೆಂದ ಗಂಡದೆಯ ನಂಜರಾಜಯ್ಯನೇ ವಿಧಿಯ ವಿಕಟ ಅಟ್ಟಹಾಸಕ್ಕೆ ಬಲಿಯಾದ. ತನಗರಿವಿಲ್ಲದಂತೆ ಹೈದರ್ ಎಂಬ ಯುವಕ ಮೈಸೂರು ಸಂಸ್ಥಾನ ಪ್ರವೇಶಿಸಲು ಕಾರಣನಾದ. ಮೈಸೂರಿನ ಇತಿಹಾಸ ಬೇರೊಂದು ತಿರುವನ್ನೇ ಪಡೆಯಿತು. 1766ರಲ್ಲಿ ಹೈದರ್ ಮೈಸೂರು ಸಂಸ್ಥಾನದ ಅಧಿಕಾರ ಹಿಡಿದು ಸರ್ವಾಧಿಕಾರಿಯಾದ. ಒಡೆಯರ ಹೆಸರಿನಲ್ಲಿ ರಾಜ್ಯಭಾರ ನಡೆಸಿ ಬ್ರಿಟಿಷರನ್ನು ಸೋಲಿಸಿದ. ಮೈಸೂರು ರಾಜ್ಯವನ್ನು 80,000 ಚದರ ಮೈಲಿಗೆ ವಿಸ್ತರಿಸಿದ. ಹೈದರನ ಮರಣಾನಂತರ ಅವನ ಮಗ ಟೀಪು 1782ರಲ್ಲಿ ಅಧಿಕಾರಕ್ಕೆ ಬಂದ. ಮೈಸೂರಿನ ಸುಲ್ತಾನ ಎಂದು ಘೋಷಿಸಿಕೊಂಡು 17 ವರ್ಷ ರಾಜ್ಯಭಾರ ಮಾಡಿದ. ಬ್ರಿಟಿಷರ ವಿರುದ್ಧ ಹೋರಾಡಿದ. ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಡಿದ. 1799 ಮೇ ತಿಂಗಳ 4ನೆಯ ದಿನ ನನ್ನ ದ್ವೀಪದ ವೈಭವ ನಂದಿ ಹೋದ ದಿನ. ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬದಲಾಯಿತು. ನಾನು ಮತ್ತು ನನ್ನ ಪುಟ್ಟ ದ್ವೀಪ ಗತ ವೈಭವದ ನೆನಪುಗಳಾದವು. ಬ್ರಿಟಿಷರು ಪುಟ್ಟ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ರಾಜರನ್ನಾಗಿ ಮಾಡಿದರು. ದಿವಾನ್ ಪೂರ್ಣಯ್ಯನವರನ್ನು ಉಸ್ತುವಾರಿ ನೋಡಿಕೊಳ್ಳಲು ನೇಮಿಸಿದರು. ಒಡೆಯರ ವಾಸಕ್ಕೆ ಯೋಗ್ಯವಾದ ಮರದ ಅರಮನೆ ಒಂದನ್ನು 1800ರಲ್ಲಿ ಮೈಸೂರಿನಲ್ಲಿ ನಿರ್ಮಿಸಲಾಯಿತು. 5 ಅಂತಸ್ತುಗಳ ಕಟ್ಟಡ ಅದು. ಅದ್ಭುತ ಕೆತ್ತನೆಯ ಕುಸುರಿ ಕೆಲಸದ ಅರಮನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಧುನಿಕ ಮೈಸೂರಿನ ರಸಿಕತೆಯ ಪ್ರತೀಕವಾಗಿದ್ದರು. ಕವಿಗಳ ಸಾಹಿತ್ಯ ಸಂಗೀತಗಳ ಪೋಷಕರೂ ಆಗಿದ್ದರು. ತಾವೇ 20ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದರು. ಅವರ ಪ್ರಸಿದ್ಧ ಗ್ರಂಥ ಶ್ರೀತತ್ವ ನಿಧಿಯಲ್ಲಿ ಪ್ರಾಚೀನವಾದ 35 ರಾಗಗಳ ವಿವರಣೆ ಇದೆ. ಸ್ಫಟಿಕ ರಜತ ಪೀಠೆ ಕೈಲಾಸ ಶೃಂಗೆ ವಿಕಚ ಕಮಲ ಪತ್ರೈರರ್ಚಯಂತಿ ಮಹೇಶಂ ಕರಧೃತ ಘನವಾದ್ಯ ಪೀತವರ್ಣಾಯತಾಕ್ಷಿ ಸುಖವಿಭರಿಯ ಮುಕ್ತ ಭೈರವಿ ಭೈರವ ಸ್ತ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಡಿನ ಪ್ರಪ್ರಥಮ ಇಂಗ್ಲಿಷ್ ಶಾಲೆ ರಾಜಾ ಸ್ಕೂಲನ್ನು ಆರಂಭಿಸಿದರು. ಜಗತ್ ಪ್ರಸಿದ್ಧ ದಸರಾ ಉತ್ಸವವನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದ ಕೀರ್ತಿ ಇವರದು. ಮುಮ್ಮಡಿಯವರ ನಂತರ ಅಧಿಕಾರಕ್ಕೆ ಬಂದವರು 10ನೆಯ ಚಾಮರಾಜ ಒಡೆಯರು. ಇವರು ಆಧುನಿಕ ಮೈಸೂರಿನ ಹರಿಕಾರರು. 1881ರಲ್ಲಿ ಇಡೀ ದೇಶದಲ್ಲಿಯೇ ಪ್ರಥಮ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ ಖ್ಯಾತಿ ಇವರದು. ಕೋಲಾರದ ಚಿನ್ನದ ಗಣಿ, ಬೆಂಗಳೂರು ಮೈಸೂರು ಹಾಗೂ ಬೆಂಗಳೂರು ತಿಪಟೂರು ರೈಲು ಮಾರ್ಗ ಮತ್ತು ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ಇವರ ಕಾಲದಲ್ಲಿ ಪ್ರಾರಂಭವಾದವು. 10ನೆಯ ಚಾಮರಾಜ ಒಡೆಯರು 1894ರಲ್ಲಿ ಅಕಾಲ ಮೃತ್ಯುವಿಗೆ ಈಡಾದರು. 1897 ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಅವರ ವಿವಾಹದ ಸಂದರ್ಭ. ಆಗ
ಒಣಗಿದ ಗಟ್ಟಿ ಮರವೆಂದರೆ ಅಗ್ನಿಯ ಕೆನ್ನಾಲಿಗೆಗಳು ಎತ್ತರೆತ್ತರ ಚಾಚುತ್ತವೆ. ಮರದ ಅರಮನೆ ಕೆನ್ನಾಲಿಗೆಗೆ ತುತ್ತಾಗಿ ಭಸ್ಮವಾಯಿತು. ಕೆಲ ದಿನಗಳ ನಂತರ ಮಹಾರಾಣಿಯವರಾದ ವಾಣಿ ವಿಲಾಸ ಸನ್ನಿಧಾನ ಬ್ರಿಟಿಷ್ ರೆಸಿಡೆಂಟರೊಂದಿಗೆ ಸುಟ್ಟು ಭಸ್ಮವಾಗಿದ್ದ ಅರಮನೆಯ ಜಾಗಕ್ಕೆ ಬಂದರು. ರೆಸಿಡೆಂಟ್ ಸಾಹೇಬರೇ, ಅರಮನೆ ಸುಟ್ಟು ಭಸ್ಮವಾದ ಜಾಗದಲ್ಲಿಯೇ ಒಂದು ಭವ್ಯ ಅರಮನೆ ಕಟ್ಟಬೇಕೆಂದು ಮನಸ್ಸಾಗಿದೆ. ಅದು ಅರಮನೆಗಳಲ್ಲೆಲ್ಲ ವಜ್ರದ ಹೆಡೆಮಣಿಯಂತೆ ಕಂಗೊಳಿಸಬೇಕೆಂದು ನನ್ನ ಆಸೆ. ಸನ್ನಿಧಾನದ ಆಭರಣೆ ಕಟ್ಟಡದ ನಕ್ಷೆಯನ್ನು ತಯಾರಿಸಲು ಹೆನ್ರಿ ಇರ್ವಿನ್ಗೆ ಸೂಚಿಸುತ್ತೇನೆ. ಯಾರಿ ಹೆನ್ರಿ ಇರ್ವಿನ್ ರೆಸಿಡೆಂಟ್ ಸಾಹೇಬ್ರೇ? ಇಂಗ್ಲೆಂಡಿನ ಮಹಾನ್ ವಾಸ್ತುಶಿಲ್ಪಿ, ಶಿಮ್ಲಾದ ವಾಯ್ಸ್ ರೀಗಲ್ ಲಾಡ್ಜ್ ನಿರ್ಮಿಸಿದ ಆರ್ಕಿಟೆಕ್ಟ್. ಹಾಗಿದ್ದರೆ ಕೂಡಲೇ ಕರೆ ಕಳಿಸಿ. ಮಹಾನ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಮೈಸೂರಿಗೆ ಬಂದ. 22 ಎಕರೆ ವಿಸ್ತೀರ್ಣದ ಪ್ರಾಂಗಣವನ್ನೊಮ್ಮೆ ದಿಟ್ಟಿಸಿ ನೋಡಿದ. ಅವನ ಮಾನಸ ಶಿಶುವಾಗಿ ನಿಧಾನವಾಗಿ ಅರಮನೆ ರೂಪುಗೊಳ್ಳತೊಡಗಿತು. 245 ಅಡಿ ಉದ್ದ, 156 ಅಡಿ ಅಗಲದ ಭವ್ಯ ಕಟ್ಟಡ ನಿಧಾನವಾಗಿ ಮೇಲೆದ್ದಿತು. 1897ರಲ್ಲಿ ಪ್ರಾರಂಭವಾದ ಅರಮನೆಯ ನಿರ್ಮಾಣ ಕಾರ್ಯ ಮುಗಿದಿದ್ದು 1912ರಲ್ಲಿ. ಇಂದು ಈ ಅರಮನೆಯ ಮೂಲಕ ಜನ ಮೈಸೂರಿನ ಇತಿಹಾಸವನ್ನು ಕಾಣುತ್ತಿದ್ದಾರೆ. ಇಂದಿನ ಆಧುನಿಕ ಮೈಸೂರು ಎಂದರೆ ಕಣ್ಣ ಮುಂದೆ ನಿಲ್ಲುವ ಮೂರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಡೀ ದೇಶದಲ್ಲೇ ಮೈಸೂರನ್ನು ಮಾದರಿ ರಾಜ್ಯ ಮಾಡಿದ ಖ್ಯಾತಿ ಅವರದು. ಶಿವನ ಸಮುದ್ರ ವಿದ್ಯುತ್ ಶಕ್ತಿ ಉತ್ಪಾದನೆ, ಭದ್ರಾವತಿ ಕಾರ್ಖಾನೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಬ್ಯಾಂಕು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ಮೈಸೂರು ಆಕಾಶವಾಣಿ ಪ್ರಾರಂಭ, ಮೈಸೂರು ಅರಸೀಕೆರೆ ರೈಲು ಮಾರ್ಗ, ವಯಸ್ಕರ ಶಿಕ್ಷಣ, ನಾಡಿನಾದ್ಯಂತ ಗ್ರಂಥಾಲಯಗಳು, ಹಿಂದುಳಿದ ಜನತೆಗೆ ಮೀಸಲಾತಿ ನೀಡಲು ಮಿಲ್ಲರ್ ಆಯೋಗ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ಪ್ರಾರಂಭ, ಹೀಗೆ ಅವರ ಸಾಧನೆ ಒಂದೇ ಎರಡೇ. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಬಿರ್ಜಾ ಇಸ್ಮಾಯಿಲ್ ರಂತಹ ದಕ್ಷ ದಿವಾನರುಗಳು ಇವರ ಅವಧಿಯಲ್ಲಿ ಸೇವೆ ಸಲ್ಲಿಸಿದರು. ಸಾವಧಾನ್, ಜಿ ಹುಜೂರ್ ಆಗಮಿಸುತ್ತಿದ್ದಾರೆ. ಸಾವಧಾನ್. ಪ್ರಭು, ವಿಶ್ವೇಶ್ವರಯ್ಯನವರು ತಮ್ಮ ಭೇಟಿಗಾಗಿ ಕಾದಿದ್ದಾರೆ. ಬನ್ನಿ ವಿಶ್ವೇಶ್ವರಯ್ಯನವರೇ, ನಿಮ್ಮ ಯೋಜನೆ ತರಿಸಿ, ನಾವು ಪರಿಶೀಲಿಸಿದ್ದೇವೆ. ಸನ್ನಿಧಾನ ಅನುಮತಿ ದಯಪಾಲಿಸಿದರೆ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಬಹುದು. ಅದರಿಂದ 1000 ಎಕರೆ ಬಂಜರು ಭೂಮಿ ಹಸಿರಿನಿಂದ ಕಂಗೊಳಿಸುತ್ತದೆ. ಬಡ ರೈತನ ಬಾಳು ಬಂಗಾರವಾಗುತ್ತದೆ. ಅರ್ಥವಾಯಿತು. ನೀವು ಎಂಥ ಮೇಧಾವಿ ಎಂಬುದನ್ನು ನಾವು ಬಲ್ಲೆವು. ಇಂಥ ಯೋಜನೆಗೆ ನಮ್ಮ ಬೆಂಬಲ ಸದಾ ಇರುತ್ತದೆ. ಮುಂದುವರೆಸಿ. ಬಹಳ ಸಂತೋಷವಾಯಿತು ಮಹಾಸ್ವಾಮಿ. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಅಣೆಕಟ್ಟು ಪೂರ್ಣಗೊಂಡಿತು. ಅಣೆಕಟ್ಟಿನ ಹಿಂದೆ ಬೃಂದಾವನ ಎಂಬ ನಯನ ಮನೋಹರ ಉದ್ಯಾನವನ ನಿರ್ಮಾಣಗೊಂಡಿತು. ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಪೂರ್ಣಗೊಂಡದ್ದು ಸಹ ಇವರ ಅವಧಿಯಲ್ಲಿಯೇ. ಏಷ್ಯಾದಲ್ಲೇ ನಿರ್ಮಾಣಗೊಂಡ ಈ ಪ್ರಪ್ರಥಮ ಜಲ ವಿದ್ಯುತ್ ಯೋಜನೆಯಿಂದ ಬೆಂಗಳೂರು ಮೈಸೂರು ನಗರಗಳಲ್ಲಿ ವಿದ್ಯುತ್ ಬೆಳಕನ್ನು ಬೆಳಗಿಸಿದ ಕೀರ್ತಿ ನಾಲ್ವಡಿಯವರದು. ಕೃಷ್ಣರಾಜಭೂಪ, ಮನೆ ಮನೆಯ ದೀಪ ಎಂದು ಜನ ಕೊಂಡಾಡಿದರು. ಅವರ ಸಾಧನೆಗಳನ್ನು ಕಂಡು ಮಹಾತ್ಮ ಗಾಂಧಿಯವರು ಅವರನ್ನು ರಾಜರ್ಷಿ ಎಂದು ಕರೆದರು. ಕಾಶಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಆಫ್ ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅವರನ್ನು ಕುರಿತು ಕನ್ನಡದ ಖ್ಯಾತ ಕವಿ ಬಿಎಂ ಶ್ರೀಕಂಠಯ್ಯನವರು ಹೀಗೆ ಹಾಡಿದ್ದಾರೆ. ಚಿನ್ನದ ನಾಡದು ಮೈಸೂರು, ಮೈಸೂರು ಮೈಸೂರು, ಗಂಧದ ಗುಡಿಯದು ಮೈಸೂರು, ಮೈಸೂರು ಮೈಸೂರು,
ವೀಣೆಯ ಬೆಡಗದು ಮೈಸೂರು ಮೈಸೂರು ನಾಲ್ಮಡಿ ಕೃಷ್ಣನ ಮೈಸೂರು ಮೈಸೂರು ಬೆಳೆಯುವ ನಾಡದು ಮೈಸೂರು ಮೈಸೂರು ಇಳೆಯ ಮಾದರಿ ಮೈಸೂರು ಮೈಸೂರು ಕನ್ನಡಿಗನು ಸಿರದು ಮೈಸೂರು ನಾಲ್ಮಡಿ ಕೃಷ್ಣನ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅಧಿಕಾರಕ್ಕೆ ಬಂದವರು ಜಯಚಾಮರಾಜ ಒಡೆಯರು. ಇವರು ಮೈಸೂರಿನ ಕಟ್ಟಕಡೆಯ ರಾಜರು. 1940 ಭಾರತದ ಗಣರಾಜ್ಯ ಸ್ಥಾಪನೆಯಾದ 1950 ಇವರು ರಾಜರಾಗಿದ್ದರು. ಇವರ ಕಾಲದಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆ ಮತ್ತು ಭದ್ರಾ ಯೋಜನೆಗಳನ್ನು ರೂಪಿಸಲಾಯಿತು. ಇವರು ತತ್ವಜ್ಞಾನಿ, ಸಂಗೀತಜ್ಞ, ರಾಜನೀತಿಜ್ಞ ಎಂದು ಹೆಸರಾಗಿದ್ದರು. ಸಂಗೀತ ರಚನಾಕಾರರಾಗಿ ಇವರ ಹೆಸರು ಚಿರಸ್ಥಾಯಿ. ಭಕ್ತಿ ಇವರ ರಚನೆಯ ಮೂಲ ಸ್ಥಾಯಿ. ಇವರ ಅನೇಕ ರಚನೆಗಳನ್ನು ಇಂದಿಗೂ ಖ್ಯಾತ ಸಂಗೀತ ವಿದ್ವಾಂಸರು ಹಾಡುತ್ತಾರೆ. ಶ್ರೀ ಮಹಾಗಣಪತಿ ಭಜೆ ಹಂ ಶ್ರೀ ಮಹಾಗಣಪತಿ ಭಜೆ ಹಂ ಶ್ರೀ ಮಹಾಗಣಪತಿ ಭಜೆ ಶಿವಾತ್ಮಜಂ ಷಣ್ಮುಖಾಗ್ರಜಂ ಶ್ರೀ ಮಹಾಗಣಪತಿ ಭಜೆ ಶಿವಾತ್ಮಜಂ ಷಣ್ಮುಖಾಗ್ರಜಂ ಶ್ರೀ ಮಹಾಗಣಪತಿ ಭಜೆ. ಜಯಚಾಮರಾಜ ಒಡೆಯರು 1974 ನಿಧನರಾದರು. ಇಂದು ಅರಸರ ವಂಶಾಡಳಿತ ಇಲ್ಲ, ಆದರೆ ಅವರು ಕಟ್ಟಿಸಿದ ಅರಮನೆ ಇದೆ, ಅವರು ಕಟ್ಟಿ ಬೆಳೆಸಿದ ಸದಭಿರುಚಿಯ ಪರಂಪರೆ ಇದೆ. ಆ ಪರಂಪರೆ ಪ್ರತಿ ವರ್ಷ ದಸರಾ ಹಬ್ಬದ ರೂಪದಲ್ಲಿ ಮತ್ತೆ ಮತ್ತೆ ಕಣ್ಣ ಮುಂದೆ ನಿಲ್ಲುತ್ತಿರುತ್ತದೆ. ಈಗ ನಾವು ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸುತ್ತಿದ್ದೇವೆ. ಆನೆಯ ಮೇಲೆ ಭುವನೇಶ್ವರಿಯನ್ನು ಇಟ್ಟು ಮೆರವಣಿಗೆ ಮಾಡುತ್ತೇವೆ. ಈ ಬೆಳಕಿನ ಹಬ್ಬದಲ್ಲಿ ಇಡೀ ನಾಡಿಗೆ ನಾಡೇ ಸಂಭ್ರಮಿಸುತ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಇಲ್ಲಿ ನೆರೆಯುತ್ತೇವೆ. ಕಾವೇರಿಯಲ್ಲಿ ನಿಂದು ಚಾಮುಂಡಾಂಬೆಯ ದರ್ಶನ ಪಡೆಯುತ್ತೇವೆ. ಅರಮರಕಗೊಳ್ಳುತ್ತದೆ. Thank you.
ದಸರಾ. ದಸರಾ ಪರಂಪರೆಯನ್ನು ವರ್ತಮಾನದಲ್ಲಿ ಪ್ರತಿನಿಧಿಸುತ್ತದೆ, ಭವಿಷ್ಯಕ್ಕೆ ಕೊಂಡೊಯ್ಯುತ್ತದೆ. ಇದಕ್ಕೆ ಕೊನೆಯಿಲ್ಲ, ಈ ಪರಂಪರೆಗೆ ಅಂತ್ಯವಿಲ್ಲ. ಇಂತಹ ಮೈಸೂರಿಗೆ ನಿಮಗೆ ಸದಾ ಸ್ವಾಗತ, ಸ್ವಾಗತ, ಸುಸ್ವಾಗತ, ಸುಸ್ವಾಗತ, ಸುಸ್ವಾಗತ. ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೇಶ್ವರಿ. ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೇಶ್ವರಿ. ವೈಮಾನಿಕ ಭೂಮಾರ್ಚಿತ ಕೋಮಲ ಕರಪಾದೆ ಸೀಮಾಂಡಿತ ಭೂಮಾಸ್ಪದ ಕಾಮಿತ ಫಲದೆ ಕಾಯೌ ಶ್ರೀ